ಮೊದಲಿಗೆ ಸಾಲಿಡ್ ಜರ್ನಲ್ ಬೇರಿಂಗ್ ಅಸೆಂಬ್ಲಿ ಅಂತ ಅಂದ್ರೆ ಏನು? ಸಾಲಿಡ್ ಜರ್ನಲ್ ಬೇರಿಂಗ್ ಅಸೆಂಬ್ಲಿ ಅಂತ ಅಂದ್ರೆ ಇದನ್ನ ರೊಟೇಟ್ ಆಗುವಂತ ಶಾಫ್ಟ್ನ ಎಂಡ್ ಅನ್ನ ನಾವು ಹೋಲ್ಡ್ ಮಾಡಲಿಕ್ಕೆ, ರೊಟೇಟ್ ಆಗಬೇಕಾದ್ರೆ ಸಪೋರ್ಟಿಂಗ್ ಆಗಿ ಹೋಲ್ಡ್ ಮಾಡಲಿಕ್ಕೆ, ವೈಬ್ರೇಷನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಸಾಲಿಡ್ ಜರ್ನಲ್ ಬೇರಿಂಗ್ ಅಸೆಂಬ್ಲಿನ ಬಳಸ್ತೀವಿ. ಸಾಲಿಡ್ ಜರ್ನಲ್ ಬೇರಿಂಗ್ ಅಸೆಂಬ್ಲಿಲಿ ಎರಡು ಪಾರ್ಟ್ ಬರುತ್ತೆ, ಒಂದು ಬಾಡಿ ಮತ್ತು ಇನ್ನೊಂದು ಶಾಫ್ಟ್. ಇದು ಬಾಡಿ, ಇದು ಶಾಫ್ಟ್. ಸೊ ಈ ಬಾಡಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೆ ಮತ್ತು ಶಾಫ್ಟ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ ಡಿಟೇಲ್ ಡ್ರಾಯಿಂಗ್ನ ಇಲ್ಲಿ ಕೊಟ್ಟಿದ್ದಾರೆ, ಪಾರ್ಟ್ ಡ್ರಾಯಿಂಗ್ ಅಥವಾ ಡಿಟೇಲ್ ಡ್ರಾಯಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಎಲ್ಲ ಡೈಮೆನ್ಷನ್ನು ಇರುತ್ತೆ. ಸೊ ಬಾಡಿನ ನಾವು ಐಸೋಮೆಟ್ರಿಕ್ ಅಲ್ಲಿ ನೋಡಿದಾಗ ಈ ರೀತಿ ಕಾಣುತ್ತೆ. ಸೊ ಇದು ಇಲ್ಲಿಂದ ನೋಡ್ತಿರೋದನ್ನ ಫ್ರಂಟ್ ವ್ಯೂ, ಇಲ್ಲಿಂದ ನೋಡ್ತಿರೋದನ್ನ ಸೈಡ್ ವ್ಯೂ, ಇಲ್ಲಿಂದ ನೋಡ್ತಿರೋದನ್ನ ಟಾಪ್ ವ್ಯೂ ಅಂತ ಕರಿತಾ ಇದ್ದೀವಿ. ಸೊ ಈಗ ನಾವು ಈ ಒಂದು ಅಸೆಂಬ್ಲಿನ ನಾವು ಒಂದು ಶಾಫ್ಟನ್ನು ಹೋಲ್ಡ್ ಮಾಡಲಿಕ್ಕೆ ಬಳಸ್ತೀವಿ ಅಂತಂದರೆ ಎಷ್ಟು ಡಯಾಮೀಟ್ರ್ ಶಾಫ್ಟ್ನ ಹೋಲ್ಡ್ ಮಾಡ್ತಿದ್ದೀವಿ? ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಡಯಾಮೀಟ್ರ್ 30 mm ಡಯಾಮೀಟ್ರ್ ಶಾಫ್ಟ್ನ ನಾವು ಹೋಲ್ಡ್ ಮಾಡ್ತಿದ್ದೀವಿ. ಸೊ ಹಂಗಾಗಿ ಈ ಹೋಲ್ ಏನಿದೆಯಲ್ಲ, ಸೊ ಇದು ಡಯಾಮೀಟ್ರ್ 30 mm, ಡಿ. ಇದನ್ನು ಡಿ ಅಂತ ಕರಿತೀವಿ. ಈ ಒಂದು ಶಾಫ್ಟ್ ಡಯಾಮೀಟ್ರನ್ನ ಡಿನ ಆಧಾರದ ಮೇಲೆ ಉಳಿದಿರುವಂಥ ಎಲ್ಲ ಡೈಮೆನ್ಷನನ್ನು ಕೂಡ ನಾವು ರೆಸ್ಪೆಕ್ಟಿಂಗಾಗಿ ತಗೊಳ್ತೀವಿ. ಸೊ ಈ ಡಿ ಇರೋದ್ರಿಂದ ಇದನ್ನು 2D ಅಂತ ಕರಿತೀವಿ. ಈ ಡಯಾಮೀಟ್ರ್ ಎಷ್ಟಿದೆ ಅದ್ರ ಡಬಲ್ ಇರಬೇಕು, 2D ಅಂದರೆ 60 mm. ಸೊ ಈ ರೇಡಿಯಸ್ಸು 60, ಇದು ಡಯಾಮೀಟ್ರು 60 mm. ಸೊ ಅದೇ ರೀತಿ ನಾವು ಈ ಒಂದು ಬಾಡಿನ ಟಾಪ್ ವ್ಯೂಯಿಂದ ನೋಡಬೇಕಾದ್ರೆ ನನಗೆ ಎರಡು ಹೋಲ್ ಕಾಣ್ತಾ ಇದೆ, ರೈಟ್? ಈ ಎರಡು ಹೋಲ್ನ ನಾವು ಈ ಎರಡು ಹೋಲ್ನ ಉದ್ದೇಶ ಈ ಒಂದು ಅಸೆಂಬ್ಲಿನ ನಾವು ಟೇಬಲ್ ಮೇಲೆ ಫಿಕ್ಸ್ ಮಾಡಲಿಕ್ಕೆ, ರೊಟೇಟ್ ಆಗಬೇಕಾದ್ರೆ ಈ ಅಸೆಂಬ್ಲಿನ ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಎರಡು ಹೋಲ್ನ ನಾವು ಕೊಟ್ಟಿದ್ದೀವಿ. ಈ ಒಂದು ಹೋಲ್ನ ಡಯಾಮೀಟ್ರು 15 mm, ಅದನ್ನು 0.5D. ಅದೇ ರೀತಿ ಈ ಹೋಲು ಈ ಒಂದು ಸರ್ಫೇಸಿಂದ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅಂತಂದರೆ 21 mm, 0.7D. ಅದೇ ರೀತಿ ಈ ಹೋಲ್ ಮತ್ತು ಈ ಹೋಲ್ ಮಧ್ಯೆ ಇರುವಂಥ ಡಿಸ್ಟೆನ್ಸು 108 mm. ಅದೇ ರೀತಿ ಈ ಎಂಡ್ ಸರ್ಫೇಸಿಂದ ಈ ಹೋಲ್ಗೆ ಇರುವಂಥ ಡಿಸ್ಟೆನ್ಸು 21 mm, ಅದನ್ನು ಕೂಡ ನಾವು ತೋರಿಸಿದ್ದೀವಿ. ಸೊ ನೆಕ್ಸ್ಟು ಇದರ ಥಿಕ್ನೆಸ್ ಏನಿದೆಯಲ್ಲ, ಥಿಕ್ನೆಸ್ಸು ಬಾಡಿಯ ಈ ಥಿಕ್ನೆಸ್ಸು ಇದು 18 mm, ಅದನ್ನು 0.8D ಅಂತ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟು ಸೈಡಿಂದ ನೋಡಬೇಕಾದ್ರೆ ನನಗೆ ಈ ಒಂದು ವಿಡ್ತ್ ಏನಿದೆಯಲ್ಲ ಅಗಲ, ಅದು 42 ಮತ್ತು 1.4D, ರೈಟ್? ಸೊ ನೆಕ್ಸ್ಟು ಶಾಫ್ಟನ್ನು ನೋಡೋಣ. ಶಾಫ್ಟ್ ನನಗೆ ಐಸೋಮೆಟ್ರಿಕ್ ಈ ರೀತಿ ಕಾಣುತ್ತೆ. ಶಾಫ್ಟು ಡಯಾಮೀಟ್ರ್ ಕೊಟ್ಟಿದ್ದಾರೆ, ಡಯಾಮೀಟ್ರ್ ಆಫ್ ದಿ ಶಾಫ್ಟು 30 mm, ಅಂದರೆ ಇದೇ ಶಾಫ್ಟನ್ನು ನಾನು ಈ ಒಂದು ಅಸೆಂಬ್ಲಿನ ಹೋಲ್ಡ್ ಮಾಡಲಿಕ್ಕೆ ಬಳಸುವಂಥದ್ದು, ಶಾಫ್ಟನ್ನು ಹೋಲ್ಡ್ ಮಾಡಲಿಕ್ಕೆ ಈ ಅಸೆಂಬ್ಲಿನ ಬಳಸುವಂಥದ್ದು. ಸೊ ಈಗ ಈ ಒಂದು ಬಾಡಿನ ನಾನು ಐಸೋಮೆಟ್ರಿಕ್ ವ್ಯೂಯಲ್ಲಿ ಯಾವ ರೀತಿ ಮಾಡಲು ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋಣ, ಬನ್ನಿ. ಸೊ ಈಗ ನನಗೆ ಮಾಡ್ಲಿಂಗ ತೋರಿಸ್ತಾ ಇದ್ದೀನಿ, ಈ ಬಾಡಿನ ಮಾಡ್ಲಿಂಗು. ಸೊ ಇದು ಡಯಾಮೀಟ್ರ್ ಆಫ್ ದಿ ಶಾಫ್ಟು, 30 mm ಡಯಾಮೀಟ್ರ್ ಶಾಫ್ಟ್ನ ನಾನು ಹೋಲ್ ಮಾಡಬೇಕು, ಹಂಗಾಗಿ ಒಂದು 30 mm ಡಯಾಮೀಟ್ರಿಗೆ ಒಂದು ಹೋಲ್ ಇದೆ. ಸೊ ಮೇಲ್ಗಡೆ ಶಾಫ್ಟ್ ರೊಟೇಟ್ ಆಗಬೇಕಾದ್ರೆ ಸೊ ಅದು ಫಿಕ್ಷನ್ ಆಗಬಾರ್ದು ಅಂತ, ಈಸಿಯಾಗಿ ರೊಟೇಟ್ ಆಗಲಿಕ್ಕೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಹೋಲ್ನ ಕೊಟ್ಟಿದ್ದೀವಿ, ಕೌಂಟರ್ ಸಿಂಕ್ ಹೋಲು ಅಂತಿದೆಯಾ. ಸೊ ಈ ಕೌಂಟರ್ ಸಿಂಕ್ ಹೋಲನ್ನು ನಾನು ಆಯಿಲ್ನ ಹಾಕ್ಲಿಕ್ಕೆ, ರೊಟೇಟ್ ಆಗಬೇಕಾದ್ರೆ ಆಯಿಲ್ನ ಹಾಕ್ಲಿಕ್ಕೆ ಈ ಒಂದು ಹೋಲನ್ನು ಬಳಸ್ತೀನಿ. ಸೊ ಈ ಎರಡು ಹೋಲ್ ಕಾಣ್ತಿದ್ಯಾ, ಇದು ಮತ್ತು ಇದು, ಎರಡು ಹೋಲ್ನ ಕೊಟ್ಟಿರೋಂಥ ಉದ್ದೇಶ ಈ ಎರಡು ಹೋಲಿಂದ ನಾನು ಈ ಒಂದು ಅಸೆಂಬ್ಲಿನ ಟೇಬಲ್ ಮೇಲೆ ಫಿಕ್ಸ್ ಮಾಡಲಿಕ್ಕೆ, ರೊಟೇಟ್ ಆಗಬೇಕಾದ್ರೆ ಈ ಒಂದು ಅಸೆಂಬ್ಲಿನ ಫಿಕ್ಸ್ ಮಾಡಲಿಕ್ಕೆ ಇದನ್ನು ಬಳಸಿದ್ದೀನಿ, ರೈಟ್? ಸೊ ಇಷ್ಟು ಬಾಡಿಯ ಕನ್ಸ್ಟ್ರಕ್ಷನ್ ಕಾಣ್ತಿದ್ಯಾ, ಮಾಡಲು ಈ ರೀತಿ ಕಾಣುತ್ತೆ ನನಗೆ. ಸೊ ನೆಕ್ಸ್ಟು ಶಾಫ್ಟು, ಶಾಫ್ಟ್ ನನಗೆ ಮಾಡ್ಲಿಂಗಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಶಾಫ್ಟ್ ಈ ರೀತಿ ಇದೆ. ಇದು ಡಯಾಮೀಟರ್ ಆಫ್ ಶಾಫ್ಟು 30 mm ಇದೆಯಾ. ಸೊ ಇದೇ ಒಂದು ಶಾಫ್ಟ್ನ ಡಯಾಮೀಟರ್ನ ನಾನು ಈ ಒಂದು ಅಸೆಂಬ್ಲಿನ ಹೋಲ್ಡ್ ಮಾಡಲಿಕ್ಕೆ, ಅಸೆಂಬ್ಲಿನ ಶಾಫ್ಟ್ ಬಾಡಿ ಹೊರಡೆ ರೊಟೇಟ್ ಆಗಬೇಕಾದ್ರೆ ಹೋಲ್ಡ್ ಮಾಡಲಿಕ್ಕೆ ಇದನ್ನು ಬಳಸ್ತೀನಿ. ಸೊ ನೆಕ್ಸ್ಟು ಈಗ ಲೆಫ್ಟ್ ಸೈಡಲ್ಲಿ ಕಾಣ್ತಿರೋಂಥ ವ್ಯೂ, ಇದು ಎಕ್ಸ್ಪ್ಲೋರ್ ಡ್ಯೂಟಿ ಅಂದರೆ ಈ ಒಂದು ಅಸೆಂಬ್ಲಿಯಲ್ಲಿ ಎರಡು ಪಾರ್ಟ್ ಇರುವಂಥ ಎರಡು ಪಾರ್ಟ್ನ ನಾನು ಓಪನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಡ್ಯೂಯಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ಎರಡೂ ಪಾರ್ಟ್ ಅಸೆಂಬ್ಲಿ ಆದಾಗ ನನಗೆ ಯಾವ ರೀತಿ ಕಾಣುತ್ತೆ ಐಸೋಮೆಟ್ರಿಕ್ ವ್ಯೂಯಲ್ಲಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ. ಸೊ ಈಗ ಈ ಒಂದು ಅಸೆಂಬ್ಲಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಐಸೋಮೆಟ್ರಿಕಲಿ
ಈ ರೀತಿ ಅಸೆಂಬ್ಲಿ ಕಾಣ್ತಾ ಇದೆ. ಸೊ ಇದನ್ನು ನಾನು ಯಾವ ರೀತಿ ಪಾರ್ಟ್ ಮೂವ್ ಆಗುತ್ತೆ ಅನ್ನೋದನ್ನ ಅನಿಮೇಷನಲ್ಲಿ ತೋರಿಸ್ತೀನಿ ನೋಡಿ. ಕಂಟಿನ್ಯೂ, ಗ್ರೀನ್ ಕಲರ್ಲಿರೋವಂಥದ್ದು ಬಾಡಿ, ಯೆಲ್ಲೋ ಕಲರ್ಲಿರೋವಂಥದ್ದು ಶಾಫ್ಟ್, ಶಾಫ್ಟ್ ಬಂದು ಆ ಒಂದು ಹೋಲ್ ಒಳಗಡೆ ನನಗೆ ಅಸೆಂಬಲ್ ಆಗ್ತಾ ಇದೆ, ಕೂರ್ತಾ ಇದೆ. ಅಂತಿದೆಯಾ, ಸೊ ಬಾಡಿ ಯಾವ ರೀತಿ ಕಾಣುತ್ತೆ ನನಗೆ ಐಸೋಮೆಟ್ರಿಕಲಿ ಮತ್ತು ಅಸೆಂಬ್ಲ್ ಆದಾಗ ಯಾವ ರೀತಿ ಇರುತ್ತೆ. ಬಾಡಿ ಒಳಗಡೆ ಶಾಫ್ಟು ರೊಟೇಟ್ ಆಗ್ತಾ ಮೂವ್ ಆಗ್ತಾ ಇದೆ. ಸೊ ಅಲ್ಲಿ ಬಂದು ನನಗೆ ಶಾಫ್ಟ್ ಹೋಲ್ಡ್ ಆಗುತ್ತೆ. ಈಗ ನನಗೆ ಫ್ರಂಟ್ ವ್ಯೂಅಲ್ಲಿ ಈ ರೀತಿ ಕಾಣುತ್ತೆ ಈ ಒಂದು ಅಸೆಂಬ್ಲಿ. ಫ್ರಂಟ್ ವ್ಯೂನ ಡ್ರಾ ಮಾಡಿದಾಗ ಈ ರೀತಿ ಕಾಣುತ್ತೆ. ಸೊ ನೆಕ್ಸ್ಟು ಟಾಪ್ ವ್ಯೂನ ಡ್ರಾ ಮಾಡಿದಾಗ ನನಗೆ ಈ ರೀತಿ ಕಾಣುತ್ತೆ, ಇದು ಟಾಪ್ ವ್ಯೂ. ಅದೇ ರೀತಿ ಲೆಫ್ಟ್ ಸೈಡಿಂದ ನೋಡಬೇಕು ನನಗೆ ಈ ರೀತಿ ಕಾಣುತ್ತೆ. ಅದೇ ರೀತಿ ರೈಟ್ ಸೈಡಿಂದ ನೋಡಬೇಕಾದ್ರೆ ನನಗೆ ಈ ರೀತಿ ಕಾಣುತ್ತೆ. ಈಗ ಫ್ರಂಟ್ ಟಾಪ್ ಮತ್ತು ಸೈಡ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ನಾವು ಒನ್ ಬೈ ಒನ್ ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂನ ಡ್ರಾ ಮಾಡ್ತಾ ಬರೋಣ. ಮೊದಲಿಗೆ ಫ್ರಂಟ್ ವ್ಯೂ, ಫ್ರಂಟ್ ವ್ಯೂನ ಡ್ರಾ ಮಾಡೋಣ. ಫ್ರಂಟ್ ವ್ಯೂಲಿ ನನಗೆ ಬಾಡಿ ಯಾವ ರೀತಿ ಕಾಣುತ್ತೆ, ಫ್ರಂಟ್ ವ್ಯೂನ ಡ್ರಾ ಮಾಡ್ಕೊಳ್ತೀನಿ. ಆ್ಯಸ್ ಪರ್ ದ ಡೈಮೆನ್ಷನ್, ಡೈಮೆನ್ಷನ್ ಪ್ರಕಾರ ನಾನು ಬಾಡಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಡ್ರಾ ಮಾಡಿದ್ದೀನಿ. ಇದನ್ನು ಹಾಫ್ ಪೋರ್ಷನ್ನ ನಾನು ಹ್ಯಾಚ್ ಮಾಡಿ ತೋರಿಸಿದ್ದೀನಿ. ಸೊ ಹಾಫ್ ಪೋರ್ಷನ್ನ ನಾನು ಬಾಡಿನ ಹ್ಯಾಚ್ ಮಾಡಿದ್ದೀನಿ. ಸೊ ಈ ಹಾಫ್ ಪೋರ್ಷನ್ನ ಹ್ಯಾಚ್ ಮಾಡಿಲ್ಲ, ರೈಟ್ ಸೈಡ್ ಪೋರ್ಷನ್ನ ಇದನ್ನು ಹ್ಯಾಚ್ ಮಾಡಿ ತೋರಿಸಿದ್ದೀನಿ. ಸೊ ನೆಕ್ಸ್ಟು ಟಾಪ್ ವ್ಯೂಲು ಕೂಡ, ಸೈಡ್ ವ್ಯೂಲು ಕೂಡ ನಾನು ಈ ಒಂದು ಬಾಡಿನ ತೋರಿಸ್ತೀನಿ. ಸೈಡ್ ವ್ಯೂಲು ಕೂಡ ಮೇಲ್ಗಡೆ ಪೋರ್ಷನ್ನ ನಾನು ಹ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಆಯಿಲ್ ಓಲ್ನ ಆಯಿಲ್ ಓಲು ತೋರಿಸ್ಲಿಕ್ಕೆ ನಾನು ಈ ಒಂದು ಆಫ್ ಪೋರ್ಷನ್ನ, ಮೇಲ್ಗಡೆ ಪೋರ್ಷನ್ನ ಹ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಟಾಪ್ ವ್ಯೂಲು ಕೂಡ ನಾನು ಈ ಒಂದು ಬಾಡಿನ ತೋರಿಸ್ತಾ ಇದ್ದೀನಿ. ಟಾಪ್ ವ್ಯೂಲು ಕೂಡ ಮೂರು ವ್ಯೂಲಿ ಬಾಡಿನ ತೋರಿಸ್ತೆ. ಸೊ ನೆಕ್ಸ್ಟು ಶಾಫ್ಟ್ನ ತೋರಿಸ್ತೀನಿ. ಹೀಗೆ ಶಾಫ್ಟ್ನ ತೋರಿಸೋಣ, ಫ್ರಂಟ್ ವ್ಯೂಲಿ ಶಾಫ್ಟ್ನ ತೋರಿಸ್ತೀನಿ. ಶಾಫ್ಟ್ ಹಿಂದ್ಗಡೆ ಇರೋದ್ರಿಂದ ಅದು ಇಲ್ಲಿ ಕಾಣ್ತಿದ್ಯಾ, ಇಲ್ಲಿ ಡಾಟೆಡ್ ಲೈನ್ ಅಥವಾ ಇಡನ್ ಲೈನಲ್ಲಿ ಬರುತ್ತೆ ಸ್ಟೆಪ್ಪು. ಸೊ ನೆಕ್ಸ್ಟು ಸೈಡ್ ವ್ಯೂಲು ಕೂಡ ಶಾಫ್ಟ್ನ ತೋರಿಸಿದ್ದೀನಿ. ಸೊ ಈ ರೀತಿ ಕಾಣುತ್ತೆ ಸೈಡ್ ವ್ಯೂಲಿ. ಅದೇ ರೀತಿ ಟಾಪ್ ವ್ಯೂಲು ಕೂಡ ಈ ಒಂದು ಶಾಫ್ಟ್ನ ತೋರಿಸ್ತಾ ಇದ್ದೀನಿ. ಮೂರು ವ್ಯೂಲಿ ನಾನು ಶಾಫ್ಟ್ನ ತೋರಿಸಿದ್ದೀನಿ. ಈಗ ನಾನು ಓವರ್ ಆಲ್ ಡೈಮೆನ್ಷನಿಂಗ್ನ ನೋಡ್ತೀನಿ. ಅಸೆಂಬ್ಲಿ ಡ್ರಾಯಿಂಗಲ್ಲಿ ಓವರ್ ಆಲ್ ಡೈಮೆನ್ಷನ್ನ ತೋರಿಸಿದ್ರೆ ಸಾಕು. ಸೊ ನೆಕ್ಸ್ಟು ಎಲ್ಲೆಲ್ಲಿ ಹೋಲ್ ಸಿಲಿಂಡ್ರಿಕಲ್ ಸರ್ಫೇಸ್ ಅಥವಾ ಹೋಲ್ ಬಂದಿರುತ್ತೆ ಅಲ್ಲಿ ನಾನು ಸೆಂಟ್ರ್ ಲೈನ್ಗಳನ್ನ ತೋರಿಸ್ಬೇಕು. ಸೊ ನೆಕ್ಸ್ಟು ಬಲೂನಿಂಗ್ ಅಂದರೆ ನಂಬರಿಂಗ್ನ ಮಾಡ್ತೀನಿ. ಸೊ ಇಲ್ಲಿ ಬಾಡಿ ಮೊದಲನೇ ಪಾರ್ಟು, ಬಾಡಿ ಇದು ರೈಟ್, ಇದು ಎರಡನೇದು ಶಾಫ್ಟ್ ಪಾರ್ಟ್ನ ನಾನು ಅಸೆಂಬ್ಲಿ ಡ್ರಾಯಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಬಿಲ್ ಆಫ್ ಮೆಟೀರಿಯಲ್, ಈ ಅಸೆಂಬ್ಲಿಲಿ ಬರುವಂಥ ಬಿಲ್ ಆಫ್ ಮೆಟೀರಿಯಲ್ನ ತೋರಿಸ್ಬೇಕು. ಸೊ ಐಟಮ್ ನಂಬರ್ ಒನ್ ಬಾಡಿ, ಐಟಮ್ ನಂಬರ್ ಟು ಶಾಫ್ಟ್, ಎರಡೂ ಪಾರ್ಟ್ನ ನಾನು ಬಿಲ್ ಆಫ್ ಮೆಟೀರಿಯಲಲ್ಲಿ ತೋರಿಸ್ಬೇಕು. ಸೊ ಇದು ನಾನು ಅಸೆಂಬ್ಲಿ ಡ್ರಾಯಿಂಗ್ನ ಡ್ರಾ ಮಾಡಿದಾಗ ತೋರಿಸುವಂಥ ಪಾರ್ಟ್ಸು ಮತ್ತು ಬಿಲ್ ಆಫ್ ಮೆಟೀರಿಯಲ್ಲು. ಸೊ ನೆಕ್ಸ್ಟು ಇಲ್ಲಿ ಕೌಂಟರ್ ಸಿಂಕ್ ಹೋಲ್ ಇದೆ, ಇದು ಕೌಂಟರ್ ಸಿಂಕ್ ಹೋಲು ಕಂತಿದೆಯಾ ರೈಟ್. ಸೊ ಇದನ್ನು ಕೂಡ ನಾನು ಕೌಂಟರ್ ಸಿಂಕ್ ಹೋಲ್ ಅಂತ ತೋರಿಸ್ತಾ ಇದ್ದೀನಿ. ರೈಟ್, ಇಷ್ಟನ್ನು ನಾನು ಒಂದು ಅಸೆಂಬ್ಲಿ ಡ್ರಾಯಿಂಗಲ್ಲಿ ನಾನು ತೋರಿಸ್ಬೇಕು ರೈಟ್. ಇದು
ಅಸೆಂಬಲ್ ಆದ್ಮೇಲೆ ಸೊ ನಾನು ಎಲ್ಲ ಡೈಮೆನ್ಷನ್ ಡೀಟೇಲ್ಡ್ ತೋರಿಸಿದ್ದೀನಿ, ಅದನ್ನ ಚೆಕ್ ಮಾಡ್ಕೋಬೇಕು. ಸೇಷ್ಟನ್ನ ಕಂಪ್ಲೀಟ್ ಮಾಡಾದ್ಮೇಲೆ ನನ್ನ ಅಸೆಂಬ್ಲಿ ಡ್ರಾಯಿಂಗ್ ಮುಗಿಯುತ್ತೆ. ಅಯ್ಯೋ ಎಲ್ಲರಿಗೂ ಅರ್ಥ ಆಗಿದೆ ರೈಟ್? ಎಲ್ಲರೂ ಆಸ್ ಪರ್ ದ ಡೈಮೆನ್ಷನ್ ಈ ಒಂದು ಅಸೆಂಬ್ಲಿ ಡ್ರಾಯಿಂಗ್ನ ಡ್ರಾ ಮಾಡಿ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು.